ತನ್ನ ಕಣ್ಣ ಮುಂದೆಯೇ ಕೊರೋನಾ ವೈರಸ್ಗೆ ಬಲಿಯಾದ ಅಪ್ಪ ಅಮ್ಮ ಕ್ವಾರಂಟೈನ್ಗೆ ಒಂಟಿ ಬಾಲಕನ ಮನಕುಲುಕುವ ಒಂದು ಘಟನೆಯನ್ನು ಹೇಳೋದಕ್ಕೆ ನಾನು ನಿಮ್ಮ ಮುಂದಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಸ್ನೇಹಿತರೆ, ಮಹಾಮಾರಿ ಕೊರೋನಾ ವೈರಸ್ ಇಂದ ಇಡೀ ವಿಶ್ವಾದ್ಯಂತ ಏನು ಮಹಾಕಂಟಕವನ್ನು ಅನುಭವಿಸ್ತಾ ಇದೆ ನಮ್ಮ ವಿಶ್ವ, ಇದರಲ್ಲಿ ಅನೇಕ ಕುಟುಂಬಗಳು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಬದುಕ್ತಾ ಇದೆ. ಅಂತ ಒಂದು ಘಟನೆಯಲ್ಲಿ ಈ ಒಬ್ಬ ಒಂಟಿ ಬಾಲಕನ ಮನಕುಲುಕುವ ಘಟನೆ ಕೂಡ ಒಂದು ಅಂತಲೇ ಹೇಳ್ಬೋದು. ಈ ಒಂದು ವಿಚಾರವಾಗಿ ಹೇಳೋದಾದ್ರೆ, ಮುಂಬೈಯಲ್ಲಿ ಒಂದು ಮುದ್ದಾದ ಕುಟುಂಬ ಇರುತ್ತೆ. ಅಪ್ಪ ಅಮ್ಮ ಮತ್ತೆ 11 ವರ್ಷದ ಒಬ್ಬ ಮಗ ಇರ್ತಾನೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸುಖವಾಗಿ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಒಂದಿನ ತಂದೆ ಸುರೇಂದ್ರ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಅವರಿಗೆ ವಿಪರೀತವಾದ ಜ್ವರ ಬರುತ್ತೆ. ಜ್ವರ ಬಂದಿರೋದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಏನು ಇವಾಗ ಲಾಕ್ಡೌನ್ ಆಗಿದೆ, ಆಸ್ಪತ್ರೆಯಲ್ಲಿ ಕೊರೋನಾ ವೈರಸ್ ಟೆಸ್ಟ್ ಕಡ್ಡಾಯ ಆಗಿರೋದ್ರಿಂದ ಅವ್ರನ್ನ ಟೆಸ್ಟ್ ಮಾಡಲಾಗ್ತದೆ. ಟೆಸ್ಟ್ ಮಾಡಿದಾಗ ಅವರಿಗೆ ಪಾಸಿಟಿವ್ ಬರುತ್ತೆ, ಕೊರೋನಾ ಪಾಸಿಟಿವ್ ಬರುತ್ತೆ. ಬಟ್ ವಿಪರೀತ ಜ್ವರದಿಂದ ಬಳಲ್ತಿರ್ತಕ್ಕಂಥ ಸುರೇಂದ್ರ ಅವರು ನೆಕ್ಸ್ಟ್ ಡೇ ಅಂದ್ರೆ ಪಾಸಿಟಿವ್ ಬಂದ ಮರನೇ ದಿನಕ್ಕೆ ಅವರು ಸಾವನ್ನಪ್ತಾರೆ. ಈ ಕಡೆ ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥ ಹರ್ಷಿಲ್ ಸಿಂಗ್, ಕೇವಲ 11 ವರ್ಷದ ಮಗು, ಅವನು ಕಣ್ಣಲ್ಲಿ ನೀರಲ್ಲಿ ಅಳ್ತಾ ಇರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಡಾಕ್ಟರ್ಸ್ ಬಂದು ಅವ್ರ ತಾಯಿಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಟೆಸ್ಟ್ ನ ಮಾಡಿಕೊಂಡು ಆ ಒಂದು ರಿಸಲ್ಟ್ ನೋಡಿದ್ರೆ ತಾಯಿಗೂ ಕೂಡ ಕೊರೋನಾ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಬಂದಿರೋದಕ್ಕೆ ತನ್ನ ತಾಯಿಗನ್ನ ಏನ್ ಮಾಡ್ತಾರೆ, ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿ ಆ ಪಾಲಿಕೆ ಸಿಬ್ಬಂದಿಗಳು ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಈ ಕಡೆ ಮನೆಯಲ್ಲಿ ಒಬ್ನೇ ಹರ್ಷಿಲ್ ಸಿಂಗ್ನು ಕೂಡ ಟೆಸ್ಟ್ ಮಾಡ್ತಾರೆ. ಅದೃಷ್ಟವಶಾತ್ ಹರ್ಷಿಲ್ ಸಿಂಗ್ಗೆ ನೆಗೆಟಿವ್ ಬರುತ್ತೆ, ಯಾವುದೇ ರೀತಿ ಕೊರೋನಾ ವೈರಸ್ ಅಂಟಿರೋದಿಲ್ಲ. ಎಲ್ಲಿ ತನ್ನ ತಾಯಿಯ ಜೊತೆಗೆ ಅವನಿದ್ರೆ ಅವನಿಗೂ ಕೂಡ ಕೊರೋನಾ ವೈರಸ್ ಬರುತ್ತೆ ಅಂತ ಹೇಳಿ ಸರ್ಕಾರ ಏನ್ ಮಾಡುತ್ತೆ, ಅವರ ಪಾಲಿಕೆ ಏನ್ ಮಾಡುತ್ತೆ, ತಾಯಿಯನ್ನ ಆಸ್ಪತ್ರೆಯಲ್ಲಿ ಇಡುತ್ತೆ, ಮಗನ್ನ ಒಂಟಿಯಾಗಿ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮಗನನ್ನ ಒಂಟಿಯಾಗಿರೋದಕ್ಕೆ ಅನುಮತಿ ಕೊಡ್ತಕ್ಕಂಥ ತಾಯಿಗೆ ಒಂದು ಭರವಸೆ ಇರುತ್ತೆ, ಅಂದ್ರೆ ನೆರೆಹೊರೆಯವರು ಸಹಾಯಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಭರವಸೆ ಮೇರೆಗೆ ಮಗನನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಹೀಗಿರುವಾಗ ಮನೆಯಲ್ಲಿ ಒಂಟಿಯಾಗಿ ಜೀವನ ಕಳಿತಿರ್ತಕ್ಕಂಥ ಬಾಲಕ ಹರ್ಷಿಲ್ ಸಿಂಗ್ 11 ವರ್ಷ ಮಗುಗೆ ಒಬ್ಬನೇ ಮನೇಲಿದ್ದಾನೆ. ಯಾರು ಅವರ ರಿಲೇಷನ್ಸ್ ಆಗಿರ್ಬೋದು, ಅವ್ರ ಸಂಬಂಧಿಕರು ಯಾರು ಕೂಡ ಅವರಿಗೆ ಸಹಾಯವನ್ನ ಮಾಡ್ತಾ ಇಲ್ಲ, ಯಾರು ಕೂಡ ಅವ್ರ ಮನೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವರಿಗೆ ಎಲ್ಲಿ ಕೊರೋನಾ ವೈರಸ್ ಬಂದ್ಬಿಡುತ್ತೋ ಅನ್ನೋ ಭಯ. ಹೀಗಿರುವಾಗ ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನ ಕಳ್ಕೊಂಡು ತಾಯಿಯಿಂದ ದೂರ ಆಗಿರ್ತಕ್ಕಂಥ ಈ ಒಬ್ಬ ಬಾಲಕನ ಕತೆ ಕೇಳಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಹೀಗೆ ಜೀವನವನ್ನು ಕಳಿತಿರ್ತಕ್ಕಂಥ ಒಂಟಿ ಬಾಲಕನಿಗೆ ಸಹಾಯ ಮಾಡೋದಕ್ಕೆ ನಿಂತಿರೋದು ಅವರ ಮನೆಯ ಕೆಳಮಹಡಿಯಲ್ಲಿರ್ತಕ್ಕಂಥ ಪಂಡಾರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆ ಕುಟುಂಬ. ಪ್ರತಿದಿನ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಬಾಲಕನಿಗೆ ಅವನಿಗೆ ಏನ್ ಬೇಕೋ ಆರೋಗ್ಯಕ್ಕೆ ಅದನ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ಅವರು ಅವನ್ನ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ಮನೇಲಿ ಇಟ್ಕೊಳ್ತಾ ಇಲ್ಲ. ಅವನು ಆ ಹುಡುಗ ಅವನು ಒಂಟಿಯಾಗಿ ಆ ಮನೆಯಲ್ಲೇ ಇದ್ದಾನೆ, ಇವ್ರು ಕೆಳಗಡೆ ಮನೆಯಲ್ಲಿದ್ದಾರೆ. ಊಟದ ವ್ಯವಸ್ಥೆಗೆ ಏನ್ ಬೇಕೋ ಅದನ್ನು ತಗೊಂಡೋಗಿ ಕೊಡೋದು, ಮತ್ತೆ ನೀರಿನ ವ್ಯವಸ್ಥೆ, ಮಿಕ್ಕ ಏನಾದರೂ ಒಂದು ಎಮರ್ಜೆನ್ಸಿ ಏನಾದರೂ ವ್ಯವಸ್ಥೆ ಬೇಕು ಅಂದ್ರೆ ಅದನ್ನ ಮಾಡ್ಕೊಡ್ತಾ ಇದ್ದಾರೆ. ಹೀಗಿರುವಾಗ ತನ್ನ ತಂದೆ ತಾಯಿಯಿಂದ ದೂರ ಆಗಿರ್ತಕ್ಕಂಥ ಒಂಟಿ ಬಾಲಕನ ಕತೆ ಕೇಳಿದ್ರೆ ನಿಜಕ್ಕೂ ನಮ್ಗೆಲ್ಲರೂ ಬೇಜಾರಾಗುತ್ತೆ. ಯಾಕೆಂದ್ರೆ ಸ್ನೇಹಿತರೆ ನೋಡಿ, ಈ ಒಂದು ಕೊರೋನಾ ಮಹಾಮಾರಿ ವೈರಸ್ ಇಂದ ಎಷ್ಟೊಂದು ವಲಸೆ ಕಾರ್ಮಿಕರು ತಮ್ಮ ಜೀವನವನ್ನ ನಡೆಸೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಬಿಸ್ನೆಸ್ಗಳು ನೆಲಕಚ್ಚಿದೆ, ಹಾಗೇನೆ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಕೂಡ ಹಾಳಾಗಿದೆ ಅಂತಾನೆ ಹೇಳ್ಬೋದು. ಇಂಥ ಮಧ್ಯೆ ಎಷ್ಟೋ ಕುಟುಂಬಗಳು ಕೊರೋನಾ ವೈರಸ್ಗೆ ಬಲಿಯಾಗಿ ಕಣ್ಣಲ್ಲಿ ನೀರನ್ನ ತುಂಬಿಕೊಂಡು ದಿನ ಪ್ರತಿದಿನ ಅಳ್ತಾ ಇದ್ದಾರೆ. ಹೀಗೆ ಇರುವಾಗ ಯಾರು ಒಬ್ಬ ಸಂಬಂಧಿಕರಾಗಿರ್ಬೋದು, ನೆರೆಹೊರೆಯರಾಗಿರ್ಬೋದು ಸಹಾಯಕ್ಕೆ ಬರ್ತಾ ಇಲ್ಲ. ಈ ಒಬ್ಬ ಒಂಟಿ ಬಾಲಕನಿಗೆ ಹರ್ಷಿಲ್ ಸಿಂಗ್ ಒಬ್ಬನೇ ಒಂಟಿಯಾಗಿ ಮನೆಯಲ್ಲಿ ಜೀವನವನ್ನ ಕಳೀತಾ ಇದ್ದಾನೆ. ಒಂದು ವಾರದ ಹಿಂದಷ್ಟೇ ಅವರ ತಂದೆ ತಾಯಿ ಜೊತೆಗೆ ಖುಷಿಯಾಗಿ ಇದ್ದಿರ್ತಕ್ಕಂಥ ಹರ್ಷಿಲ್ ಸಿಂಗ್ ಈಗ ಒಬ್ಬ ಅನಾಥ ಮಗು ಆಗಿದ್ದಾನೆ. ಸ್ನೇಹಿತರೆ, ಇದನ್ನ ಕೇಳಿದ್ರೆ ನಿಜಕ್ಕೂ ನಮಗೆ ಬೇಜಾರಾಗತ್ತೆ. ಆದ್ರೂ ಕೂಡ ನಾವ್ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ. ಯಾಕೆ ಹೇಳಿ, ನಾವು ಲಾಕ್ಡೌನ್ನ ನಿಯಮಗಳನ್ನ ಪಾಲಿಸೋದ್ರಲ್ಲಿ ನಾವು ಬಹಳ ನಿಸ್ಸೀಮ್ರೆ. ಯಾಕೆಂದ್ರೆ ಲಾಕ್ಡೌನ್ ಇದ್ರೂ ಕೂಡ ಹೊರಗಡೆ ಬರೋದು, ಪೊಲೀಸ್ ರೇಟ್ ತಿನ್ನೋದು, ಮತ್ತೆ ವಾಪಸ್ ಹೋಗೋದು, ಹೀಗೆ ನಮ್ ನಡೀತಾನೆ ಇದೆ. ಈ ಮಧ್ಯೆ ಲಾಕ್ಡೌನ್ ಸಡಿಲಿಕೆ ಆದಾಗ ನೀವು ಬೆಂಗಳೂರಿನ ಟ್ರಾಫಿಕ್ ನೋಡ್ಬಿಟ್ರೆ ನಿಜಕ್ಕೂ ಬೆಚ್ಚ ಬೀಳ್ತೀರ. ಜನಕ್ಕೆ ಭಯಾನೇ ಇಲ್ಲ ಕೊರೋನಾ ವೈರಸ್ಗೆ. ಬಟ್ ಕೊರೋನಾ ವೈರಸ್ಗೆ ಬಲಿಯಾಗಿರೋರ್ನ ಕಥೆಯನ್ನ ಕೇಳಿದಾಗ ನಿಜಕ್ಕೂ ಎದೆ ಜಲ್ಲನ್ನತ್ತೆ. ಈ ರೀತಿ ಒಂದು ಎದೆ ಜಲ್ಲಂತಕ್ಕಂಥ ಈ ಒಂಟಿ ಬಾಲಕನ ಕಥೆಯನ್ನ ನಾನು ನಿಮ್ಗೆ ಹೇಳಿದ್ದೇನೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಆದಷ್ಟು ನಿಮ್ಮ ಮನೆಯಲ್ಲಿ ಸೇಫ್ ಆಗಿರಿ, ಸ್ಟೇ ಹೋಮ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಗುಡ್ ಬೈ.